ब्रेक में नंतरा आहा अड़गे मने कार्यक्रम के मत्तमे स्वागत नानी सुंदर वादंत तोट्टी मने निंतु येन मार्तिदिनि अंदुकोंड्रा ईगा सेलेब्रिटी अड़गे मनेयन्न तोरिसुवंत समय ಹಾಗಾಗಿ ಈ ಸುಂದರವಾದಂತ ಮನೆಯಲ್ಲಿ ಬಂದು ನಾನು ನಿಂತಿದ್ದೀನಿ ಇದು ಯಾರ ಮನೆ ಗೊತ್ತಾ ಖ್ಯಾತ ನಟ ರಾಜಕಾರಣಿ ಆಗಿರುವಂತ ಮುಖ್ಯಮಂತ್ರಿ ಚಂದ್ರು ಅವರ ಮನೆಯಲ್ಲಿ ನಾವೀಗ ಇದ್ದೀವಿ ಹಾಗಿದ್ರೆ ಇವರ ಮನೆಯ ಅಂದ ಚಂದ ಇವರ ಅಡುಗೆ ಮನೆ ಹೇಗಿದೆ ಅಂತ ಬನ್ನಿ ಸ್ಟ್ರೇಟ್ ಅವೇ ಅವರ ಅಡುಗೆ ಮನೆಗೆ ಹೋಗೋಣ ಸರ್ ನಮಸ್ತೆ ಪದ್ಮ ಬಹಳ ಕೇಳ್ಪಟ್ಟಿದ್ದೆ ನಿಮ್ಮ ಮನೆ ಬಗ್ಗೆ ಸೋ ಬಂದ ತಕ್ಷಣ ನನಗೆ ಈ ತೊಟ್ಟಿ ಮನೆ ನಮ್ಮತ್ರ ಮಲ್ನಾಡಿಗೆ ಹೋಗಿದ್ ಫೀಲ್ ಆಯ್ತು ಸರ್ ಮಾತಾಡಕ್ಕೆ ಮುಂಚೆ ಆತಿತ್ಯ ನಮ್ಮ ಮೊದಲನೇ ಓಕೆ ಪ್ರತಿಮ ಅಂತ ಅನ್ಬಿಟ್ಟಿದ್ರು ನಮಸ್ತೆ ಈ ಮನೆನ ಮತ್ತೆ ಈ ಅಡಿಗೆ ಮನೆನ ನೋಡಕ್ಕೆ ಅಂತಲೇ ಬಂದವರೆ ಬಹಳ ಕೇಳ್ಪಟ್ಟಿದ್ದೆ ಸೋ ಹಾಗಾಗಿ ಒಂದಸಲ ನೋಡಿ ನಮ್ಮ ವೀಕ್ಷಕರಿಗೆ ತೋರಿಸಿದ್ರೆ ಅವರಿಗೂ ಒಂದು ಐಡಿಯಾ ಬರುತ್ತಲ್ಲ ಹೆಂಗಿರೋ ಮನೆಗಳನ್ನು ಕಟ್ಟಬಹುದು ಮತ್ತೆ ಕಿಚನ್ ಅಲ್ಲಿ ಎಷ್ಟು ವೆರೈಟಿ ಇದೆ ಅನ್ನೋದು ಗೊತ್ತಾಗುತ್ತೆ ಇಲ್ಲ ನಮ್ಮ ಉದ್ದೇಶ ನಮ್ಮ ಗಂಡ ಹೆಂಡತಿ ಇಬ್ಬರು ಉದ್ದೇಶ ಮನೆಯಲ್ಲಿ ವಾಸಕ್ಕೆ ಯೋಗ್ಯವಾದ ಮನೆ ಆಗಬೇಕು ಒಬ್ಬೊಬ್ಬರಿಗೂ ಒಂದೊಂದು ಟೇಸ್ಟ್ ಇರುತ್ತೆ ಸರಳವಾಗಿ ಮತ್ತು ನಮಗೆ ಎರಡು ಬ್ಲೆಂಡ್ ಮಾಡಕ್ಕೆ ಪ್ರಯತ್ನಪಟ್ಟು ಅಂದ್ರೆ ನಗರದ ಪರಿಸ್ಥಿತಿ ಮತ್ತು ಗ್ರಾಮೀಣ ಸೊಗಡು ನಮಗೆ ಜೊತೆಯಲ್ಲಿ ನಾವು ಹಳ್ಳಿಯಿಂದ ಬಂದಂತವರು ಇಬ್ಬರು ಸೋ ಇಬ್ಬರು ಕೂತು ಮಾಡಿದ್ರು ಅಡಿಗೆ ಮನೆ ವಿಚಾರಕ್ಕೆ ಅವರೇ ಹೇಗಬೇಕು ಹಾಗೆ ಹಳೆಯ ಕಾಲದ ಸ್ಟೈಲು ಸ್ವಲ್ಪ ಬೇಕಾದ್ರೆ ಇಟ್ಕೊಳ್ಳಿ ಇದ್ರ ಚಿಂತೆ ಇಲ್ಲ ಹೊಸದಾಗಿ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಳಿ ಅಂತ सो ನಿಮ್ಮ ಅಡಿಗೆ ಮನೆ ನನಗೆ ತೋರಿಸಬಹುದಾ ಖಂಡಿತ ಬನ್ನಿ ಅಡಿಗೆ ಮನೆ ತೋರಿಸ್ತೀನಿ ಆಯ ಕಾಫಿ ಮಾಡು ಹಾ ट्रेडिशनल कम मॉडर्न किचन चेना ಅದು ಸ್ವಲ್ಪ ಮೆಟ್ಲು ಬಂದಿರೋದ್ರಿಂದ ಸ್ವಲ್ಪ ಕಮ್ಮಿ ಬಂತು ನನಗೆ ಇದು ಇದ್ರ ಒಂದು ಸಲ ಇಷ್ಟ ಅನ್ಸುತ್ತೆ ಯಾಕಂದ್ರೆ ಕ್ಲೀನ್ ಮಾಡ್ಕೊಳ್ಳೋಕೆ ಒಬ್ಳೇ ಇರ್ತೀನಲ್ಲ ಇದೆ ಸಾಕು ಅನ್ಸ್ಬಿಡುತ್ತೆ ಈಜಿ ಅನ್ಸ್ಬಿಡುತ್ತೆ ಇದೊಂದು ಏನು ನಮಗಿಲ್ಲ ಅಂದ್ರೆ ಒಳಕಲ್ಲಿಲ್ಲ ಹಾಕಿಸ್ಕೋಬೇಕು ಅಂದ್ಕೊಂಡಿದ್ದೆ ಒಳಕಲ್ಲ ಒಂದು ಹಾಕಿಸ್ಕೊಳ್ಳಕ ಆಗಲಿಲ್ಲ ಅದು ಆಚೆ ಹಾಕಿಸ್ಕೊಂಡಿದ್ದೀನಿ ಓ ಓಕೆ ಇದು ಈ ಈ ಕಾನ್ಸೆಪ್ಟ್ ಅನ್ನು ನೀವು ಯಾಕೆ ಕೈಕೆ ಮಾಡ್ಕೊಂಡ್ರಿ ಈ ರೀತಿ ಮರಗಳ ಪ್ರತಿಯೊಂದನ್ನು ಒಂದ ರೀತಿಯಲ್ಲಿ ವುಡನ್ ಆ ಫೀಲ್ ಬರೋ ರೀತಿಯಲ್ಲಿ ಮಾಡ್ಕೊಂಡಿದ್ದ ಕಾರಣ ನನಗೆ ನಮ್ಮ ಯಜಮಾನರು ಹೇಳಿದ್ರು ಅಡಿಗೆ ಮನೆ ನಿಮಗೆ ಇಷ್ಟ ಬಂದಂಗ ಮಾಡ್ಸ್ಕೊಮ್ಮ ಹೇಗ್ ಬೇಕೋ ಹಾಗೆ ಅಂತ ಒಂದ ಎರಡು ಮೂರು ಮನೆ ನೋಡಿದ್ವಿ ಅದರಲ್ಲಿ ಯಾವುದು ಯಾವುದು ಅಂತ ನೋಡ್ಕೊಂಡು ಆರಿಸ್ಕೊಂಡು ಈ ತರ ಮಾಡ್ಸ್ಕೊಂಡೆ सक्रे मत ससवे इले इको कडले बे उद्दीन बेले कई तक हांगी आ कड़ा नानी बेकुअ आकड़ा सक्रे डब उप काफी पुड़ी हाकोदे कड़ा खारद पुड़ी मत इकोदे ಆಮೇಲೆ ಇಲ್ಲೇ ಸೌಟು ಎಲ್ಲ ಇಲ್ಲೇ ಸಿಗಬೇಕು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡಿದ್ದು ಸೌಟು ಕಾಫಿ ಸೋಸೋದು ತಕ್ಷಣಕ್ಕೆ ಎಲ್ಲ ಸಿಗಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಲೋಟಗಳು ತಕ್ಷಣಕ್ಕೆ ಲೋಟಗಳು ಬೇಕು ಅಂತ ಅಂದ್ಬಿಟ್ಟು ಅತ್ರನೇ ಇರಲಿ ಅಂತ ಅಂದ್ಬಿಟ್ಟು ಸ್ಟೌಗೆ ಎಲ್ಲ ಇಲ್ಲಿ ಮಾಡ್ಸ್ಕೊಂಡಿದ್ದು ಜೊತೆಗೆ ನಿಮ್ಮದು ಓಪನ್ ಕಿಚನ್ ಸೋ ಹಾಗಾಗಿ ಯಾವಾಗಲೂ ಕ್ಲೀನ್ ಆಗಿ ಇಟ್ಟಿರಬೇಕು ಬಂದವರಿಗೆ ಎದರಿ ಕಾಣಿಸುತ್ತೆ ಅನ್ನೋದೊಂದು ಇರುತ್ತಲ್ವಾ ಹೌದು ಅದನ್ನ ನಾನು ಸ್ವಲ್ಪ ಈ ಅಡಿಗೆ ಮಾಡ್ಕೊಂಡೇನೆ ಸ್ವಲ್ಪ ಎಲ್ಲ ಹಿಂಗ ಅನ್ಕೊಂಡ ಬಿಟ್ಟಿರ್ತೀನಿ ಎಲ್ಲ ಕೆಳಕ್ಕೆ ಕಡೆ ತಳ್ಕೊಂಡ್ಬಿಟ್ಟು ಕೊನೆಯಲ್ಲಿ ಕೆಲಸದೊಳಗೆ ಹೇಳ್ತೀನಿ ಎಲ್ಲ ಗುಡಿಸ್ಕೊಂಡ್ಬಿಡಮ್ಮ ಆಮೇಲೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅಂತ ಅವಳು ಮಾಡ್ಕೊತಾಳೆ ಮತ್ತೆ ನಿಮ್ಮ ಸೆಟಪ್ ಕೂಡ ಅದೇ ರೀತಿ ಮಾಡ್ಕೊಂಡಿದ್ರಲ್ವಾ ಕ್ಲೀನ್ ಮಾಡಕ್ಕೆ ಈಜಿ ಆಗೋ ತರ ಇದೆ ಹಾ ಈಜಿ ಆಗೋ ತರ ಮಾಡ್ಕೊಂಡಿದ್ದೀನಿ ಈ ಅಡಿಗೆ ಮನೆನೂ ಅಷ್ಟೇ ಚಿಕ್ಕದು ಆದಷ್ಟು ನಮಗೆ ಅನುಕೂಲ ಆದ್ರೆ ನಮಗೆ ಇದು ಚಿಕ್ಕದು ಅನ್ನಿಸ್ತಾ ಇಲ್ಲ ಯಾಕಂದ್ರೆ ಇದು ಓಪನ್ ಇರೋದ್ರಿಂದ ಎಲ್ಲ ಆ ಕಡೆನೂ ಇಟ್ಕೊಂಡಿರ್ತೀವಿ ಆ ಕಡೆನೂ ಕೆಲಸ ಮಾಡ್ಕೊತಾ ಇರ್ತೀವಿ ಇಲ್ಲೂ ಮಾಡ್ತಾ ಇರ್ತೀವಿ ಆಮೇಲೆ ಏನಾರ ಬೇರೆ ಸ್ಪೆಷಲ್ ಆಗಿ ಮಾಡಬೇಕು ಇವಾಗ ಪಕ್ಷ ಬಂತು ಅವಾಗ ಮಾಡಬೇಕು ವರಮಹಾಲಕ್ಷ್ಮಿಲಿ ಮತ್ತೆ ಯಾರನ್ನ ಬಂದ್ರೆ ಜಾಸ್ತಿ ಮಾಡಬೇಕು ಅಂತಂದ್ರೆ
ಅಲ್ಲಿ ಆಚೆ ಕೂತ್ಕೊಂಡು ಆ ತೊಟ್ಟಿ ಇದೆಯಲ್ಲ ಆ ತೊಟ್ಟಿ ಒಳಗಡೆನೇ ಎಲ್ಲ ಅಲ್ಲೇ ಒಬ್ಬಟ್ಟಿಗೆ ಬಟ್ಟೆ ಏನಾದ್ರು ಮಾಡಬೇಕಂದ್ರೆ ಅಲ್ಲೇ ಮಾಡ್ಕೊಂಡು ಬಿಡ್ತೀವಿ ಅದು ತೊಟ್ಟಿ ಒಂದು ರೀತಿಯಲ್ಲಿ ವರದಾನ ವರದಾನ ಹಾಗಾಗಿ ಶಾವಿಗೆ ಹೊತ್ತಬೇಕು ಅಂದ್ರೆ ಆ ಕಡೆ ಹಿಂದ್ಗಡೆ ಹೊತ್ತುಕೊತೀವಿ ಎಲ್ಲದಕ್ಕೂ ಅನುಕೂಲನೇ ಇದೆ ಏನಂತ ಇಕ್ಕಟ್ಟಿಕ್ಕಟ್ಟು ಅಂತ ಏನು ಅನ್ನಿಸ್ತಾ ಇರಲ್ಲ ಅನ್ಸಲ್ಲ ಅಂದ್ರೆ ಇರೋ ಜಾಗದಲ್ಲಿ ಅಂದ್ರೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡ್ಕೊಳ್ಳೋತರ ಮಾಡ್ಕೊಂಡಿದ್ದೆ ಸೋ ಅಂದ್ರೆ ಓಪನ್ ಕಿಚನ್ ನಿಮ್ಮ ಐಡಿಯಾನ ಬೇಕು ಹೀಗೆ ಅಂತ ಇತ್ತ ಹೇಗೆ ಈ ಓಪನ್ ಕಿಚನ್ ಹೇಳಿದೆ ಅದು ನಮ್ಮ ಇಂಜಿನಿಯರ್ ಕೂತ್ಕೊಂಡು ಪ್ಲಾನ್ ಮಾಡಬೇಕಾದ್ರೆ ಈ ತರ ಮಾಡ್ಕೊಟ್ರು ನಾವು ಯಾವುದು ಕೆಳಗಡೆ ಫ್ಲೋರಿಂಗ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಅಡಿಗೆ ಮನೆದು ಎಲ್ಲಾನೂ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದೆ ಎಲ್ಲ ನಮಗೆ ಸಿಕ್ತು ಎಷ್ಟು ಕಾಸ್ಟ್ ಆಯ್ತು ಮಾ ಇದಕ್ಕೆ ಕಂಪ್ಲೀಟ್ ಆಗಿ ನೀವು ಖರ್ಚು ಎಷ್ಟು ಬಿತ್ತು ಅದು ನನಗೆ ಅಷ್ಟು ಐಡಿಯಾ ಇಲ್ಲ ಓಕೆ ಚಂದ್ರ ಅವರನ್ನೇ ಕೇಳಬೇಕು ಕೇಳಬೇಕು ಟೇಸ್ಟ್ ನಿಮ್ಮದು ಬಜೆಟ್ ಅವರದು ಜೊತೆಗೆ ನಿಮ್ಮ ಕಿಚನ್ ಅಲ್ಲಿ ಪರ್ಟಿಕ್ಯುಲರ್ಲಿ ಇಂತ ಒಂದು ಇರಲೇಬೇಕು ಅಂತ ಯಾವುದಾದ್ರೂ ನಿಮಗೆ ಮೊದಲಿಂದ ಇತ್ತ ಇದೊಂದು ಮಾತ್ರ ನಮ್ಮ ಯಜಮಾನರು ಗ್ರೀನ್ ಹಾಕ್ಸ್ ಅಂದ್ರೆ ಬ್ಲಾಕ್ ಬೇಡ ಯಾವುದನ್ನು ಅಂತ ಇದು ನನಗೆ ಬ್ಲಾಕೇ ಬೇಕು ಅಂತ ಅಂದ್ಬಿಟ್ಟು ಇದೊಂದು ನಂಗೆ ಅಂದ ಆಸೆ ಇತ್ತು ಬ್ಲಾಕ್ ಅಂದ್ರೆ ಯಾವ ಕಾರಣಕ್ಕಾಗಿ ಅಂದ್ರೆ ಕ್ಲೀನ್ ಅಂದ್ರೆ ಕ್ಲೀನ್ ಆಗಿರುತ್ತೆ ಆಮೇಲೆ ಇದಕ್ಕೂ ಅದಕ್ಕೂ ಮತ್ತೆ ಇದು ವೈಟ್ ಹಾಕಿಸ್ತೀವಿ ಅದಕ್ಕೂ ಕಾಂಬಿನೇಷನ್ ಇರಲಿ ಅಂತ ಅಂದ್ಬಿಟ್ಟು ನನಗೆ ಇದನ್ನೇ ಬೇಕು ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡೆ ಜೊತೆಗೆ ನಿಮ್ದು ಆಗ್ಲೇ ನೀವು ಹೇಳ್ತಾ ಇದ್ರೆ ನಿಮ್ದು ಮತ್ತೆ ಸ್ಪೆಷಾಲಿಟಿನೇ ಈ ವುಡನ್ ಕಿಚನ್ ಸೊ ಈ ವುಡ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳುವಾಗ ಏನ್ ಮನಸ್ಸಲ್ಲಿ ಇತ್ತು ನಿಮಗೆ ಯಾವ ರೀತಿಯ ಮರಗಳನ್ನ ಉಪಯೋಗಿಸ್ಬೇಕು ಅಂತಿತ್ತು ಜೊತೆಗೆ ಅದು ಖರ್ಚು ಜಾಸ್ತಿ ಆಗ್ಬೋದು ಮತ್ತೆ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಜಾಸ್ತಿನೇ ಆಗ್ಬೋದು ಅಂತ ಅನ್ಸುತ್ತಲ್ವಾ ಮೇಂಟೆನೆನ್ಸ್ ಮಾಡೋದು ಆಕ್ಚುಲಿ ನಾನೆಲ್ಲ ಇದಕ್ಕೆ ಈ ಟೈಲ್ಸ್ಗಿಂತ ಮತ್ತೆ ಬೇರೆ ಹಾಕ್ಸಿರೋದಕ್ಕಿಂತ ಈ ವುಡ್ಡುನೇ ನನಗೆ ಯಾಕೆ ಈಸಿ ಅಂದರೆ ಸುಮ್ಮನೆ ಒಂದು ಒದ್ದೆ ಬಟ್ಟೆ ತೊಗೊಂಡೆಲ್ಲ ಕ್ಲೀನಾಗಿ ಹಿಂಗೆ ಒರೆಸ್ಕೊಂಬಂದಾಗ ಕ್ಲೀನ್ ಆಗುತ್ತೆ ಅದನ್ನು ಪಾಲಿಶ್ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಟೀ ಗುಡ್ಗೆ ನಾನು ಯಾವತ್ತೂ ಅದಕ್ಕೆ ಇದನ್ನ ಮಾಡಿಸಿಲ್ಲ ಮತ್ತೆ ಪಾಲಿಶ್ ಗಿಲಿಶ್ ಏನು ಮಾಡಿಸಿಲ್ಲ ಎಲ್ಲ 8-7 ವರ್ಷ ಮುಗೀತು 8ನೇ ವರ್ಷ ಆಯ್ತು ಫ್ರೆಶ್ ಅನ್ಸುತ್ತೆ 8ನೇ ವರ್ಷ ಆಮೇಲೆ ಎಲ್ಲಾನು ನಾವೇ ಮಾಡ್ಕೋತೀವಿ ಎಲ್ಲ ಕ್ಲೀನ್ ಮಾಡೋದು ಒರೆಸೋದು ಎಲ್ಲ ನಾನೇ ಒಂದೊಂದ್ಸಲಿ ವಾರಕ್ಕೊಂದ್ಸಲಿ ಎಲ್ಲ ಕ್ಲೀನ್ ಮಾಡ್ತೀನಿ ಒರೆಸ್ತೀನಿ ಜೊತೆಗೆ ಇದು ಈ ಯಾವ ರೀತಿಯ ಟೈಲ್ಸ್ ಯೂಸ್ ಮಾಡಿದಂತ ಅದು ಇಟಾಲಿಯನ್ ಟೈಲ್ಸ್ ಅದು ನಮಗೆ ಎಣ್ಣೆ ಗಿಣ್ಣೆ ಸಿಡಿದ್ರು ಕೂಡ ಅದು ಕೂತ್ಕೊಳ್ಳಲ್ಲ ಒಂದ್ಸಲಿ ಸುಮ್ಮನೆ ಬಟ್ಟೆ ಒದ್ದೆ ಬಟ್ಟೆ ತೊಗೊಂಡು ಹಿಂಗೆ ಒರೆಸಿದ್ರೆ ಜಿಡ್ಡು ಜಿಡ್ಡಿದಾಗತ್ತೆ ಸೋಪ್ ಪೌಡರ್ ಹಾಕೊಂಡು ಬಟ್ಟೆಲಿ ಹಿಂಗೆ ಅಂದ್ಬಿಟ್ರೆ ಕ್ಲೀನಾಗೆಲ್ಲ ಬಂದ್ಬಿಡುತ್ತೆ ಸೊ ಕಬಾಟ್ಗಳಲ್ಲೂ ಬೇರೆ ಬೇರೆ ತರ ಇದೆಯಾ ಹಾ ಇಲ್ಲಿ ಇದನ್ನ ಬೇರೆ ತರ ಮಾಡಿಸಿದ್ವಿ ಅಲ್ಲಿ ಎಲ್ಲ ಇಟ್ಕೊಳ್ಳೋದಕ್ಕೆ ಮತ್ತೆ ತಿರುಗಿಸೋದಕ್ಕಿದು ಬೇಕಾದಂಗೆ ತಟ್ಟೆಗಳು ಎಲ್ಲ ಅಲ್ಲಿ ಹಿಡಿಸದೇ ಇರೋಂತ ತಟ್ಟೆಗಳೆಲ್ಲ ಇಟ್ಬಿಟ್ಟು ಇಡೋದಕ್ಕೆ ಈಗ ಇದರಲ್ಲಿ ಬಹಳ ವೆರೈಟಿ ಅಲ್ವಾ ಹೌದು ಇಲ್ಲಿ ಮತ್ತೆ ಇಲ್ಲಿ ತಟ್ಟೆಗಳು ಇಡೋದಕ್ಕೆ ಈ ಟ್ರೆಡಿಷನಲ್ ಅಡಿಗೆ ಮನೆಗಳನ್ನ ನೋಡಿರ್ತೀರಿ ನೀವು ನಿಮ್ಮ ತವರ ಮನೆಯಲ್ಲಿ ಇರಬಹುದು ಆಮೇಲೆ ಈಗ ಇಲ್ಲಿ ಇಷ್ಟು ಬದಲಾವಣೆಗಳಾಗಿದೆ ಸೊ ಏನಿಸ್ತದೆ ಕಂಪ್ಯಾರಿಸನ್ ಮಾಡಿದಾಗ ನಿಮ್ಗೆ ಅದಕ್ಕೆ ಅಲ್ಲಿ ನಾವು ಅಡಿಗೆ ಮನೆ ಸೇರ್ಕೊಂಡ್ರೆ ಅಡಿಗೆನೇ ಮಾಡ್ತಾ ಇರ್ತಿದ್ವಿ ಏನು ಒಂಥರ ಬೇಜಾರಾಗೋದು ನಾವಿಲ್ಲಿ ಅಡಿಗೆ ಮಾಡ್ತಿದೀವಿ ಅಂತ ಅನ್ಸೋದೇ ಇಲ್ಲ ಎಲ್ಲ ಅವ್ರ ಜೊತೆ ನಾವು ಇಲ್ಲಿ ಓಪನ್ ಕಿಚನ್ ಅಲ್ಲ ಓಪನ್ ಅವ್ರ ಜೊತೆ ಮಾತಾಡ್ಕೊಂಡು ಅಡಿಗೆ ಮಾಡ್ಬಿಟ್ಟಿರ್ತೀನಿ ಆಗಿದ್ದೇ ಗೊತ್ತಾಗಲ್ಲ ಕಿಚನ್ ರೆಡಿ ಆದ್ಮೇಲೆ ಹೇಗೆ ಅನಿಸ್ತು ನಿಮ್ಗೆ ನೀವು ಅನ್ಕೊಂಡಂಗೆ ಇದೆ ಅಂತ ಅನಿಸ್ತಾ ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂತು ಹೌದಾ ಯಾಕೆಂದ್ರೆ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ಅಂದ್ರೆ ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಇದೊಂಥರ ಚೆನ್ನಾಗಿ ಬಂತು ಆಮೇಲೆ ಸೊ ಒಟ್ಟಿನಲ್ಲಿ ನಿಮ್ ಅನ್ಕೊಂಡಂಗೆ ನಿಮ್ಮ ಕನಸಿನ ಅಡುಗೆ ಮನೆ ಆಹಾ ಅನ್ನೋಂಗಿದೆ ಅಂತೀರಾ ನನ್ಗೆ ಅನ್ಸಿದ್ದು ಚಿಕ್ಕ ನನ್ಗೆ ಅನ್ಕೊಂಡಂಗೆ ತಾಗಿದೆ ವಂಡರ್ಫುಲ್ ಓಕೆ ಬಟ್ ಚಂದ್ರವರು ಖುಷಿ ಆದ್ರ ಅಡುಗೆ ಮನೆ ರೆಡಿ ಆದ ಅಡುಗೆ ಮನೆ ಇಡೀ ಮನೆನೇ ಖುಷಿ ಅವ್ರಿಗೆ ಸೊ ನಿಮ್ಮ ಹತ್ರ ಸಾಕಷ್ಟು ಕಿಚನ್ ಬಗ್ಗೆ ತಗೊಂಡ್ವಿ ಇನ್ಫಾರ್ಮೇಶನ್ ಇನ್ ಚಂದ್ರ ಅವ್ರನ್ನ ಕೇಳ್ಬೇಕು ಅವ್ರಿಗೆ ಈ ಕಿಚನ್ ಎಷ್ಟು ಇಷ್ಟ ಆಯ್ತು ಮತ್ತೆ ಅವ್ರು ಏನೇನು ಥಾಟ್ ಪ್ರೊಸೆಸ್ ಇದರಲ್ಲಿ ಇತ್ತು ನಿಮ್ ಕಿಚನ್ ರೆಡಿ ಆದ್ಮೇಲೆ ನಿಮ್ಗೆ ಏನನ್ಸ್ತು ಸರ್ ನನ್ನ ಮನಸ್ಸಿಗೆ ತುಂಬಾ ಚೆನ್ನಾಗಿದೆ ಸರಳವಾಗಿದೆ ತುಂಬಾ ಅದಕ್ಕೆ ವೆರೈಟೀಸ್ ಏನ್ ಬೇಕಿಲ್ಲ ಚಿಕ್ಕದು ಅಂತ ಅಂದಾಗ ಇರಬಹುದೇನೋ ಒಂದ್ ಕಡೆ ಯಾಕಂದ್ರೆ ಅಡಿಗೆ ಮಾಡೋಣ ನಾನು ಅಲ್ವಲ್ಲ ನೀವೇನಾದ್ರೂ ಅಡಿಗೆ ಅಡಿಗೆ ವಿಚಾರದಲ್ಲಿ ಬಹಳ ಪೂರ್ವಿ ಬಹಳ ವೀಕ್ ನಾನು ಗೊತ್ತಿಲ್ಲ ತಿನ್ನೋದು ಮತ್ತು ಟೇಸ್ಟ್ ಇವೆಲ್ಲ ಇಷ್ಟ ಆಗುತ್ತೆ ನನಗೆ ಬೇಕಾದ್ದೆಲ್ಲ ರುಚಿಗಳು ಹೇಳ್ಬೋದು ಸಹಾಯ ಅನಿವಾರ್ಯವಾದ್ರೆ ಸಹಾಯ ಮಾಡ್ತೀನಿ ಅದು ಮಾಡಕ್ ಹೋಗಲ್ಲ
ಏನು ಸಹಾಯ ಸಿಗುತ್ತೆ ಹೆಸರಿಂದ ನಿಮಗೆ? ಇಲ್ಲ, ಆ ಥರದ್ದು ಸಹಾಯ ಇಲ್ಲ. ಅಡುಗೆ ಮನೆದು ಏನು ಸಹಾಯ ಇಲ್ಲ. ಯಾರು ಊಟ ಬಡಿಸೋದು ಮಾತ್ರ ನೀಟಾಗಿ ಬಡಿಸ್ತಾರೆ. ಇದು ನಮ್ಮ ಹುಡುಗರು ಕೂಡ ಬಹಳ ಅಡುಗೆ ಮನೆಯನ್ನು ಇಷ್ಟಪಟ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಅವರೇ ಮಾಡ್ಕೋತಾರೆ. ಗಂಡಸರೇ ಹೆಚ್ಚಿಗೆ ಅಲ್ಲಿ ಅಡುಗೆ ಮಾಡ್ತಾರೆ, ಅದು ಹೆಂಗಸರಿಗಿಂತ. ಇವರೊಬ್ಬರೇ ಹೆಂಗಸರಲ್ಲ ಅಡುಗೆ. ಅಂದ್ರೆ ಜಾಸ್ತಿ ಗಂಡಸರಿಗೆ ಫ್ರೆಂಡ್ಲಿ ಆಗಿರುವಂತ ಅಡುಗೆ ಮನೆ. ಹೌದು, ಈ ಮನೆನೇ ಹಂಗಿದೆ ಅನ್ಸುತ್ತಪ್ಪ. ವಂಡರ್ಫುಲ್ ಸರ್, ನಂಗಂತೂ ಬಹಳ ಖುಷಿ ಆಯ್ತು ನೋಡಿ ನಿಮ್ಮ ಅಡುಗೆ ಮನೆ ಅಂದ್ರೆ ಒಂದ್ ರೀತಿಯಲ್ಲಿ ಮಾದರಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮ್ಯಾಮ್. ಈ ರೀತಿ ತೊಟ್ಟಿ ಮನೆಯ ಎದುರಲ್ಲಿ ಈ ರೀತಿ ತೂಬಿಯಲ್ಲಿ ಕೂತ್ಕೊಂಡಿದ್ರೆ ನಾನಂತೂ ಕನಸಿನ ಲೋಕಕ್ಕೆ ಹೋಗ್ಬಿಡ್ತೀನಿ ಅನ್ನೋ ಅನಿಸ್ತಾ ಇದೆ. ಯಾಕಂದ್ರೆ ಇಂತಹದೇ ಒಂದು ಮನೆ ಇರಬೇಕು, ಅಲ್ಲಿ ಸುಂದರವಾದಂತಹ ಅಡುಗೆ ಮನೆ ಇರಬೇಕು ಅನ್ನೋ ಕನಸಿನ ಲೋಕ ನನ್ನದು. ಆದರೆ ನನ್ನ ಕನಸಿನ ಮಧ್ಯೆ ನಿಮ್ಮ ಕನಸಿಗೆ ಇನ್ನಷ್ಟು ಸ್ಫೂರ್ತಿ ಕೊಡಲಿಕ್ಕೆ, ಇನ್ನಷ್ಟು ಮಾಹಿತಿಗಳನ್ನು ಒದಗಿಸ್ಲಿಕ್ಕೆ ಮತ್ತೆ ಮುಂದಿನ ವಾರ ಆಹಾ ಅಡುಗೆ ಮನೆಯಲ್ಲಿ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.